ರಕ್ತಪಾತ ಜಾಸ್ತಿನೇ ಇರುತ್ತೆ ಅನ್ಸುತ್ತೆ. ಇಲ್ಲ ಇದೆ ಅಂದರೆ ಫ್ಯಾಮಿಲಿ ನೋಡಿ ಅಂತ ನೋಡುವಂಥದ್ದು ಮೂವಿನೇ ಇದು, ಪಕ್ಕ ಫ್ಯಾಮಿಲಿ ನೋಡೋವಂಥದ್ದು ಮೂವಿ. ಅದ್ರ ಜೊತೆ ಕಮರ್ಷಿಯಲ್ ಅಂತ ಒಂದಿಷ್ಟು ಇರಬೇಕು, ನಮ್ಮಂಥ ಹುಡುಗರುಗಳಿಗೆ ಕಮರ್ಷಿಯಲ್ ಟಚ್ ಇರಲೇಬೇಕು. ಸೊ ಇಬ್ಬರಿಗೂ ಇಟ್ಕೊಂಡು ಮಾಡಿರೋಂಥ ಒಂದು ಮೂವಿ, ಎರಡೂ ಇರುತ್ತೆ. ರಕ್ತಪಾತ ಅಂತಂದರೆ ಆ ರೇಂಜಲ್ಲಿ ಏನಿರಲ್ಲ, ಯಾಕಂದರೆ ಒಂದಿಷ್ಟು ರಕ್ತಪಾತಗಳು ಅಂತ ಮಾಡೋಕ್ಕೆ ಹೋದರೆ ಫಸ್ಟ್ ಮೂವಿ ನನಗೆ ಬೇಡ ಅನಿಸುತ್ತೆ. ಅಷ್ಟು ತುಂಬ ಮಾಡೋಕ್ಕೆ ಹೋದರೆ ಫಸ್ಟ್ ಮೂವಿ ಬೇಡ. ಬಟ್ ಕತೆ ಏನು ಕೇಳ್ತಿತ್ತು ಅದಿಷ್ಟು ಕೊಟ್ಟಿದ್ದೀವಿ. ಪಕ್ಕ ಫ್ಯಾಮಿಲಿ ಮೂವಿ ಇದು, ಫ್ಯಾಮಿಲಿ ಆಮೇಲೆ ಕಮರ್ಷಿಯಲ್ ಅಂತಂದರೆ ಹುಡುಗರುಗಳಿಗಂತ ಎಲ್ಲರೂ ನೋಡುವಂಥ ಮೂವಿನೇ ಇದು, ನಾ ಮಾಡಿರೋದು ಇಷ್ಟಪಡ್ತಾರಂತ ನಂಬಿಕೆ ಇದೆ. ಕಿಟ್ಟಿ ಅವ್ರಿಗೆ ವಿಲನ್ಸ್ಗಳು ಜಾಸ್ತಿ ಅನಿಸುತ್ತೆ, ಕಾಟ್ಲಾ ದುರ್ಗೆ ಈಗ ಐಶಟ್ ಸಿನಿಮಾದುದ್ದಕ್ಕೆ ಇದ್ದಾರೆ ವಿಲನ್ಸ್ ಇದ್ದಾರೆ. ಅಂದರೆ ಈ ಗೆಟಪ್ ನೋಡಿದ ತಕ್ಷಣ ಅಟ್ಲೀಸ್ಟ್ ಇಷ್ಟು ಜನ ಇರಲೇಬೇಕು ಈ ಗೆಟಪ್ಗೆ, ಆ ಕೊಡ್ಲಿ ಹಿಡ್ಕೊಂಡಿರೋ ಸ್ಟೈಲು ಅದಕ್ಕೆಲ್ಲ ಅಟ್ಲೀಸ್ಟ್ ಒಂದು 4-5 ಜನ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದ್ರೆ ಅದು ಮಜಾ ಏನು ಮತ್ತು ಸಿನಿಮಾನಲ್ಲಿ. ಸರ್ ಇವತ್ತಿನ ಬರ್ಡೇ ಪೋಸ್ಟರ್ ಕೂಡ ಅಷ್ಟೇ ಅದ್ಭುತವಾಗಿದೆ. ಅದು ಕಲಾ ಸಿನಿಮಾದಲ್ಲಿ ರಜನಿಕಾಂತ್ ಒಂದು ದಾಗಿ ಇಟ್ಕೊಂಡು ನಿಂತದ್ದು ಅದೇ ಥರ ಒಂದು ಆ ಮಟ್ಟದ ಮಾಸಿಫೈ ಕಾಣಿಸ್ತಾ ಇದ್ದಾರೆ. ಆ ನಾಯಿ ಸಿನಿಮಾದ ಉದ್ದಕ್ಕೂ ಇರುತ್ತಾ? ಆ್ಯಕ್ಚುಲಿ ಏನಂತಂದರೆ ಆ ನಾಯಿ ಸಿನಿಮಾನಲ್ಲಿ ಇದೆ, ಬಟ್ ಅದು ಯಾವ ಥರ ಇರುತ್ತೆ ಅಂತ ನಾನು ಇಲ್ಲಿ ಹೇಳೋಕೆ ಇಷ್ಟಪಡಲ್ಲ, ಯಾಕಂದರೆ ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಅಂದರೆ ನಾಯಿ ನಾನು ಜಾಸ್ತಿ ತೊಗೊಂಡಿಲ್ಲ ಅದನ್ನು. ಕೆಲವೊಂದು ಸಿನಿಮಾಗೆ ಹತ್ತಿರವಾಗಿರೋದಂಥದ್ದು ನಾವು ತೋರಿಸ್ತೀವಿ, ಇಲ್ಲೊಂದು ಸಿನಿಮಾಗೆ ಸ್ವಲ್ಪ ಟಚ್ ಇರೋವಂಥದ್ದು ತೋರಿಸ್ಬೇಕಾಗತ್ತೆ. ಅದು ನಾಯಿ ಇರುತ್ತೋ ಇಲ್ವೋ ಅನ್ನೋದು ನನ್ನ ಆಮೇಲೆ ಗೊತ್ತಾಗುತ್ತೆ. ಇನ್ನು ಕೊನೆಯದಾಗಿ ಯಾವಾಗ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀರಿ? ಯಾಕಂದರೆ ಈ ಸಿನಿಮಾನ ಬೆಳಿತರ ಮೇಲೆ ನೋಡಬೇಕಂದ್ರೆ ತುಂಬ ಜನ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ದಾರೆ. ಖಂಡಿತ, ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಿದೆ, ಇನ್ನೊಂದು 2 ಮಂತ್ಸ್ ಅಂದ್ಕೊಂಡಿದ್ದೀವಿ. ಪ್ಲಾನಿಂಗ್ ನಡೀತಿದೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿದೆ. ನೋಡಿಕೊಂಡು ಒಂದೊಳ್ಳೆ ಟೈಮ್ ನೋಡಿಕೊಂಡು ಬರೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ಈಗ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ಬ್ಯುಸಿ ಇದ್ದೀವಿ, ಮಾಡಿಕೊಂಡು ಒಂದೊಳ್ಳೆ ಟೈಮ್ ನೋಡಿಕೊಂಡೇ ಬರ್ತೀವಿ ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಇದ್ರ ಜೊತೆಗೆ ಒಂದು ಪ್ರಶ್ನೆ ಆಯಿತು, ಸೂರ ಅನ್ನೋದು ಒರಿಜಿನಲ್ ನೇಮಾ ಅಥವಾ ಏನು? ಇಲ್ಲ, ಅದು ನಮ್ಮ ಡ್ಯಾಡಿ ನಮ್ಮ ಅಪ್ಪನ ಪೆಟ್ ನೇಮ್ ಅದು. ಈ ನನ್ನ ಸೂರಿ ನನ್ನ ಹೆಸರು. ಆಲ್ರೆಡಿ ನಮ್ಮ ದುನಿಯಾ ವಿಜಿ ದುನಿಯಾ ಸೂರಿ ಅವರು ಇದ್ದಾರಲ್ಲ, ಅದಕ್ಕೆ ಸೂರಿ ಅನ್ನೋರು ತುಂಬ ಜನ ಇದ್ದಾರೆ. ಸೊ ಇಂಡಸ್ಟ್ರಿಲಿ ನಾರ್ಮಲ್ ಮತ್ತು ಸೂರಿ ಯಾವ ಸೂರಿ ಹಿಂಗೆ ಕನ್ಫ್ಯೂಷನ್ ಆಗೋದು ಬೇಡ. ನಮ್ಮಪ್ಪನ ಹೆಸರೇ ಅಲ್ವಾ, ಅವ್ರ ಪೆಟ್ ನೇಮ್ ಅದು. ನನಗೆ ಚೆನ್ನಾಗಿತ್ತು ಅನ್ನಿಸ್ತು, ನನಗೆ ಆಗ್ಲಿಂದನೂ ಆ ಸೂರನ ಹೆಸರು ಇಷ್ಟ ಆಗ್ತಾಯಿತ್ತು, ಬಟ್ ಇಟ್ಕೊಳಕ್ಕೆ ಆಗ್ತಿರಲಿಲ್ಲ. ಟೈಮು ಬಂತು, ಕರೆಕ್ಟಾಗಿ ಇಟ್ಕೊಂಡೆ. ಒಳ್ಳೆಯದಲ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಸರ್, ನೋಡಿದ್ರಲ್ಲ ಇದಿಷ್ಟು ಸೂರ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಅವ್ರ ಜೊತೆ ಲೋಕೇಶ್, ಕನ್ನಡ ಪಿಕ್ಚರ್.